ಅನುಕೂಲತೆ ಆಗಿದೆ. ದೇವರು ನಮಗೆ ಕರೆದ್ರು ಬರ್ತೀನಿ ಅಂತ ಹಾಗೆ ಹೊರಟು ಬಂದೆ. ನಮ್ಮ ಮನೆ ದೇವ್ರೆ ಅಯ್ಯಪ್ಪ, ಇಲ್ಲಿ ಈ ದೇವ್ರನ್ನ ಇದು ಮಾಡೋದು ತುಂಬಾ ಪವಾಡ ಇದೆ. ನಾವು ಕೇಳ್ಕೊಂಡಿದ್ ಯಾವ್ದು ಇಲ್ಲ ಅಂತ ಅಯ್ಯಪ್ಪ ಇದು ಮಾಡಿಲ್ಲ, ನಮ್ಗೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ಬಂದು ಕೇಳಿ ಹೋಗಿ ಒಂದು ತಿಂಗಳಿಗೆಲ್ಲ ಮದ್ವೆ ಸೆಟ್ ಆಗಿ ಮದ್ವೆ ಆಯ್ತು. ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಈ ಸ್ವಾಮಿಯ ಪವಾಡ ಬಹಳ ಅದ್ಭುತ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ವೀಕ್ಷಕರೇ, ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯವಿರುವುದು ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರಟ್ಟಿ ಗ್ರಾಮ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಕುಣಿಗಲ್ನಿಂದ ಸರಿಸುಮಾರು 12 ಕಿಲೋಮೀಟರ್ ಸಮೀಪದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ಸಮೀಪದಲ್ಲಿದೆ. ಸ್ನೇಹಿತರೆ, ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರೆಂದರೆ ಅದೊಂದು ಅದ್ಭುತ ಶಕ್ತಿಯುತವಾದ ಪವಾಡ ಮಾಡುವ ಪವಾಡ ಪುರುಷ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಜೀವನದಲ್ಲಿ ಅದು ಎಂಥದ್ದೇ ಸಮಸ್ಯೆಗಳಾಗಲಿ ಕ್ಷಣ ಮಾತ್ರದಲ್ಲಿ ದೂರ ಮಾಡುವುದು ಈ ದೇವರ ಶಕ್ತಿ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರೆಂದರೆ ಬೇರೆ ಯಾರೂ ಅಲ್ಲ, ಜಗತ್ರಕ್ಷಕ ಶ್ರೀಕೃಷ್ಣ ಪರಮಾತ್ಮ. ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಚಿಕ್ಕಣ್ಣ ದೊಡ್ಡಣ್ಣರಾಗಿ ಹಾವಾಡಿಗನ ವೇಷ ಧರಿಸಿ ಭೂಲೋಕದಲ್ಲಿ ಭೀಮ ಮತ್ತು ಅರ್ಜುನರ ದುರಂಕಾರವನ್ನು ಮಟ್ಟ ಹಾಕಲು ಈ ವೇಷ ಧರಿಸಬೇಕಾಯಿತು. ಜೊತೆಯಲ್ಲಿ ಭೀಮ ಮತ್ತು ಅರ್ಜುನರ ಅಹಂಕಾರವನ್ನು ಮೆಟ್ಟಿ ನಿಲ್ಲಲಾಯಿತು. ಪುಣ್ಯಕ್ಷೇತ್ರದಲ್ಲಿ ಚಿಕ್ಕಣ್ಣ ಸ್ವಾಮಿಯು ನೆಲೆಯೂರಿ ಲಕ್ಷಾಂತರ ಭಕ್ತರ ಜೀವನದಲ್ಲಿರುವ ನಾನಾ ರೀತಿಯ ಕಷ್ಟಗಳಿಗೆ ಪರಿಹಾರ ನೀಡಿ ಭಕ್ತರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೀಡುತ್ತಾ ಬಂದಿದ್ದಾನೆ ಶ್ರೀ ಚಿಕ್ಕಣ್ಣ ಸ್ವಾಮಿ. ಇಲ್ಲಿಗೆ ಬರುವ ಭಕ್ತರು ಮೊದಲ ಬಾರಿ ಭೇಟಿ ನೀಡಿದಾಗ ಹರಕೆಯ ರೂಪದಲ್ಲಿ 5 ರೂಪಾಯಿ 11 ರೂಪಾಯಿ ರೂಪದಲ್ಲಿ ಕಾಣಿಕೆ ಸಲ್ಲಿಸುತ್ತಾರೆ. ಎರಡನೇ ಬಾರಿ ಭೇಟಿ ನೀಡಿದಾಗ 12 ರೂಪಾಯಿ 5 ರೂಪಾಯಿ 9 ರೂಪಾಯಿ ರೂಪದಲ್ಲಿ ಕಾಣಿಕೆ ಕಟ್ಟುತ್ತಾರೆ. ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತ್ತೊಂದು ಅಚ್ಚರಿ ವಿಷಯ ತಮಗೆ ತಿಳಿಸಲೇಬೇಕಾಗಿದೆ. ಭಕ್ತರುಗಳು ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವರ ಮುಂದೆ ನಿಂತುಕೊಂಡು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ಅಲ್ಲಿನ ಅರ್ಚಕರುಗಳು ಒಂದು ನಿಂಬೆ ಹಣ್ಣನ್ನು ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪಾದಕ್ಕೆ ಇಟ್ಟು ಭಕ್ತರಿಗೆ ನೀಡುತ್ತಾರೆ. ಆ ನಿಂಬೆ ಹಣ್ಣು ಮಾಡುವ ಪವಾಡಗಳ ಬಗ್ಗೆ ತಿಳಿದರೆ ನೀವು ಅಚ್ಚರಿ ಪಡುವುದಂತೂ ಸತ್ಯ. ಭಕ್ತರ ಅನೇಕ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವ ಶಕ್ತಿ ಆ ನಿಂಬೆ ಹಣ್ಣಿಗಿದೆ ಸ್ನೇಹಿತರೆ. ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವ ಮುನ್ನ ಶ್ರೀ ಚಿಕ್ಕಣ್ಣ ಸ್ವಾಮಿ ಜ್ಯೋತಿಷಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಇರುವ 16 ವರ್ಷಗಳ ಅನುಭವವುಳ್ಳ ಪ್ರಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀ ಶ್ರೀನಿವಾಸರನ್ನು ಭೇಟಿ ನೀಡಿದರೆ ಯಾವ ಯಾವ ಸಮಸ್ಯೆಗೆ ಎಷ್ಟು ಹಣವನ್ನು ಕಾಣಿಕೆ ರೂಪದಲ್ಲಿ ಕಟ್ಟಬೇಕು ಎಂಬ ನಿಖರವಾದ ಮಾಹಿತಿಯನ್ನು ನೀಡುತ್ತಾರೆ. ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವಾಲಯಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಭಕ್ತರ ಜೀವನದಲ್ಲಿ ಅದೆಂಥದ್ದೇ ಕಷ್ಟಗಳಾಗಲಿ ಅದನ್ನು ದೂರ ಮಾಡಿ ಸಂತೃಪ್ತಿಯಿಂದ ಜೀವನ ಸಾಗಿಸುವ ಆಶೀರ್ವಾದ ಪವಾಡಗಳನ್ನು ಮಾಡುತ್ತಾ ಬಂದಿರುವುದು ಒಂದು ಅಚ್ಚರಿ ವಿಷಯ. ಜೀವನದಲ್ಲಿ ಮಾಟ ಮಂತ್ರ ಗಾಳಿ ಪೀಡೆ, ಕುಟುಂಬದಲ್ಲಿ ಕಲಹ, ಅದೆಂಥದ್ದೇ ಸಮಸ್ಯೆಗಳಾಗಲಿ ಅದನ್ನು ದೂರ ಮಾಡುತ್ತಿದ್ದಾನೆ ಶ್ರೀ ಚಿಕ್ಕಣ್ಣ ಸ್ವಾಮಿ. ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿಯನ್ನು ನೀಡುತ್ತಿದ್ದಾನೆ.
ಅದೆಷ್ಟೋ ಭಕ್ತರುಗಳಿಗೆ ಮನೆ ಕಟ್ಟುವ ಆಸೆ ಇರುತ್ತದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅದೆಷ್ಟೋ ಭಕ್ತರು ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನು ಸುಖಮಯವಾಗಿ ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ, ಶ್ರೀ ಚಿಕ್ಕಣ್ಣ ಸ್ವಾಮಿಯ ಭಕ್ತರುಗಳು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ದೂರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಶ್ರೀ ಚಿಕ್ಕಣ್ಣ ಸ್ವಾಮಿಯಿಂದ ಒಳಿತನ್ನು ಕಂಡ ಅನೇಕ ಭಕ್ತರುಗಳು ಶ್ರೀ ಚಿಕ್ಕಣ್ಣ ಸ್ವಾಮಿಯ ಮಹಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ. ಕೇಳೋಣ, ಬನ್ನಿ ಸ್ನೇಹಿತರೆ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಇಲ್ಲಿ ಒಳ್ಳೆ ಇದಿದೆ, ನಮಗೆ ದೇವರು ನಮಗೆ ಒಳ್ಳೆ ಕೃಪೆಯಿಂದ ನೋಡಿ ನಮಗೆ ಎಲ್ಲ ಸಹಕಾರ ನೀಡ್ತಾವ್ನೆ. ಅದರಿಂದ ನನಗೆ ನನ್ನ ಫ್ರೆಂಡು ಅವ್ರ ಮನೆ ದೇವರು ಅವರು ಬನ್ನಿ ಅಂತ ಹೇಳಿದ್ರು. ಆಯಿತು ಬರ್ತೀನಮ್ಮ ಅಂತ ಹೇಳಿ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಬರ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದೆ. ಒಳ್ಳೆ ನಮಗೆ ಎಲ್ಲ ಥರದ್ದು ಅನುಕೂಲತೆ ಆಗಿದೆ. ಇದು ಎರಡನೇ ಟೈಮ್ ನಾನು ಬರ್ತಾ ಇರೋದು. ಇದಕ್ಕೋಸ್ಕರ ನಾವು ತುಂಬ ಇವತ್ತು ಬರಬೇಕು ಅಂತ ನಮಗೇನು ಇದೇ ಇರಲಿಲ್ಲ. ದೇವ್ರಿಗೆ ಕರೆದ್ರು ಬರ್ತೀನಿ ಅಂತ ಹಾಗೆ ಹೊರಟು ಬಂದೆ. ನಮಗೆ ಎಲ್ಲ ಅನುಕೂಲತೆ ಆಗಿದೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನಾವು ಇದೇ ಮೊದಲನೇ ಸತಿ ಬಂದಿರೋದು. ನಮ್ಮ ಮನೆ ಪಕ್ಕದವ್ರು ಇಲ್ಲಿ ಕರ್ಕೊಂಬಂದಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಾರೆ. 25-30 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನನಗೆ ಈ ಸರ್ತಿ ನೋಡ್ಬೇಕಂತ ಅನಿಸ್ತು. ಹಾಗಾಗಿ ನಾನು ಸಹ ಇಲ್ಲಿಗೆ ಬಂದು ದೇವ ದರ್ಶನವನ್ನು ಪಡೆದಿದ್ದೀನಿ. ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನನ್ನ ಹೆಸರು ಪದ್ಮಾ ಅಂತ ಹೇಳ್ಬಿಟ್ಟು ನಾನು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದೀನಿ. ನಮ್ಮ ಮನೆ ದೇವರೇ ಈ ಅಪ್ಪ. ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲೇ ಈ ದೇವರನ್ನ ಇದು ಮಾಡೋದು. ತುಂಬ ಪವಾಡ ಇದೆ. ನಾವು ಕೇಳ್ಕೊಂಡಿದ್ದು ಯಾವುದು ಇಲ್ಲ ಅಂತ ಅಪ್ಪ ಇದು ಮಾಡಿಲ್ಲ, ನಮಗೆಲ್ಲ ಕೊಟ್ಟಿದ್ದಾನೆ. ತುಂಬ ಪವಾರ ಇದೆ ಇದೆ ಇವ್ರ ಹತ್ರ ಮಾತ್ರ. ನಾವೇನು ಕೇಳ್ಕೊಂಡಿದ್ದು ಇಲ್ಲ ಅಂತ ಅನ್ನಲ್ಲ, ಆ ಥರ ಕೊಡ್ತಾನೆ ಅಯ್ಯಪ್ಪ. ಕೇಳ್ಕೊಂಡು ಮಗಳ ಮದುವೆ ಕೇಳ್ಕೊಂಡೆ ಆಗಿತ್ತು, ಜಮೀನು ವಿಷಯದಲ್ಲಿ ಕೇಳ್ಕೊಂಡಿದ್ದೆ, ಎಲ್ಲ ಥರ ಆಗಿದೆ. ನಾವು ತುಂಬ ಚೆನ್ನಾಗಿ ನಮಗೆ ಇದು ಮಾಡಿ ಕೊಟ್ಟಿದ್ದಾನೆ. ನಾವು ಯಾವಾಗೂ ಈ ವಾರಕ್ಕೆ ತಿಂಗಳಿಗೆ 2 ಸತಿ ಆದರೂ ನಾವು ಬರ್ತೀವಿ ಇಲ್ಲಿ. ಹಾಂ, ಅಮಾಸೆ ಹುಣ್ಣಿಮೆ ಎಲ್ಲ ಬರ್ತೀವಿ ನಾವು. ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಅಯ್ಯಪ್ಪ, ತುಂಬ ಖುಷಿ ಆಗುತ್ತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನನ್ನ ಹೆಸರು ವರುಣ್ ಅಂದ್ಬಿಟ್ಟು, ನಾನು ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಪವಾಡ ಅಂತ ಹೇಳಿದ್ರೆ ನನ್ನ ತಂಗಿ ಮದುವೆಗೋಸ್ಕರ ನಾನು ಫಸ್ಟ್ ಸತಿ ಬಂದಿದ್ದು. ತಂಗಿ ಮದುವೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಕೇಳಿ ಹೋಗಿ 1 ತಿಂಗಳಿಗೆಲ್ಲ ಮದುವೆ ಸೆಟ್ ಆಗಿ ಮದುವೆ ಆಯಿತು. ಅದಾದಮೇಲೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ನನ್ನ ಕೆಲಸದಾಗಿರ್ಬೋದು, ಓದಿಂದಾಗಿರ್ಬೋದು, ಅವಾಗಿಂದ ನಾನು ಬರ್ತಾ ಇದ್ದೀನಿ. ಪ್ರತಿ 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಖಂಡಿತವಾಗಿ ಬಂದೇ ಬರ್ತೇನೆ. ನಿಮಗೆ ಬಂದು ಇಲ್ಲಿ ಹೋದಾಗ ಒಂದು ಏನೋ ಒಂದು ಇದಿರುತ್ತೆ, ನೆಮ್ಮದಿ ಇರುತ್ತೆ, ಇದಿರುತ್ತೆ, ಏನೋ ಅನ್ಕೊಂಡಿರ್ತೀವಿ ಅದಕ್ಕೆ ಆಗತ್ತೆ ಕೆಲಸ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಈ ಚಿಕ್ಕಣ್ಣ ಸ್ವಾಮಿಯು ಬಹಳ ಅದ್ಭುತವಾದ ದೇವರು, ಪವಾಡ ಪುರುಷನ ದೇವರು. ಅಮಾಸೆ ಪೌರ್ಣಮಿಗಳಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾರೆ, ತುಂಬ ಜನಭರಿತವಾಗಿರುತ್ತೆ. ಈ ಸ್ವಾಮಿಯ ಪವಾಡ ಬಹಳ ಅದ್ಭುತ. ನಾವು ಅಮಾಸೆ ಪೌರ್ಣಮಿಗೆ ಬಂದೇ ಬರ್ತೀವಿ. ಬಹಳ ಶಕ್ತಿಯುತವಾದ ದೇವರು ಚಿಕ್ಕಣ್ಣ ಸ್ವಾಮಿ. ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಚಿಕ್ಕಣ್ಣ ಸ್ವಾಮಿಯಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ ಸರ್ವರಿಗೂ ದೇವರು ಆಯಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಕಳಕಳೆಯಿಂದ ಕೇಳ್ತೇನೆ ಚಿಕ್ಕಣ್ಣ ಸ್ವಾಮಿಯವರನ್ನು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರಿಂದ ಬಂದಿರೋದು. ಬೇಸಿಕಲಿ ನಾನು BMTC ಎಂಪ್ಲಾಯಿ. ಇದು ನಾನು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಕ್ಷೇತ್ರ. ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಈ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹೀಗೆ ದೇವರ ಪ್ರೇರಣೆ ಇದು ಬರೋದಕ್ಕೆ ಜಾಗ ಅಂದರೆ ನಮ್ಮ ಅತ್ತೆಯವರು ನೋಡಬೇಕು ಅಂತ ಹೇಳಿದ್ರು. ಹೀಗೆ ಗೂಗಲಲ್ಲೆಲ್ಲ ನೋಡಿದ್ವಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ದೇವರು ಹೀಗೆ ಅನುಗ್ರಹ ಕೊಟ್ಟು ಮತ್ತೆ ಮತ್ತೆ ಬರೋ ಹಾಗೆ ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ನಮ್ಗೆ ಒಳ್ಳೇದಾಗಬೇಕಪ್ಪ, ಎಲ್ಲ ಹಿಂಗೆ ಕಷ್ಟ ಕೊಡ್ತಾವ್ರೆ ಎಲ್ಲನೂ. ಎಲ್ಲ ಜನಗಳು ಇಷ್ಟಂತಾರೆ ಈ ಮಗ್ದಲ್ಲಿ ಆಗ್ತಲ್ ಪಾಕ್ತಲ್ಲಿ ಎಲ್ಲ. ನಮಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಅಪ್ಪನ. ಯಾವತ್ತು ನಮಗೆ ಒಳ್ಳೇದು ಕೊಡ್ತಾವ್ನಿ? ಈಗ ಇವ್ರ ಬೇರೆ ಹಿಂಸೆ ಕೊಡ್ತಾವ್ರೆ ನಮಗೆ. ಆ ದುಡ್ಡ ಬರಂಗೆ ಮಾಡೋಕ್ಕೆ ಕೇಳ್ತಾ ಇದ್ದೀನಿ ಕಣಪ್ಪ.
ಅವ್ರಿಗೇನು ನಿದ್ದೆ ಕೊಡ್ತೀಯೋ, ಅವ್ರಿಗೇನು ಕೊಡ್ತೀಯೋ, ಅವ್ರಿಗೆ ಶಿಕ್ಷೆ ಕೊಟ್ಟಿನಿ, ನೀನು ದುಡ್ಡು ಕೊಡ್ಸಂಗೆ ಮಾಡಪ್ಪ. ಸರ್ ಮಕ್ಕಳು ಮದುವೆನೂ ಮಾಡಿದ್ದೀನಿ, ನಮ್ಮ ಮಕ್ಕಳು ನಿಧಿಗೆ ಬಂದು ಎಲ್ಲ ಒಳ್ಳೇದು ಮಾಡೋದು, ಈಗ ನಮ್ಗೆ ಎಷ್ಟೊಂದರಿ ಕಷ್ಟ ಕೊಡ್ತಾವನಿ ಅದಕ್ಕೆ ಕೇಳ್ತಾ ಇದ್ದೀನಿ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತಿ. ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ, ನಮ್ಮ ಮಗಿಗೊಂದು ಸಂತಾನ ಕೊಟ್ಬಿಡಪ್ಪ, ಯಾರಕ್ಕೆ ಹಾಕ್ತೀನಪ್ಪ 2,500. ದೇವರೇ ನನ್ನ ಕಾಲಾಗಲ್ಲ, ನನ್ನ ಆರೋಗ್ಯ ಕೊಡಪ್ಪ ಸ್ವಾಮಿ. ನಮ್ಮಪ್ಪ ಏನು ತೊಂದರೆ ಕೊಡಬೇಡಪ್ಪ ಮಹಾನುಭಾವ. ಸ್ವಾಮಿ ಚಿಕ್ಕನ್ ಸ್ವಾಮಿ, ನಮ್ಮ ಮಗಿಗೊಂದು ಸಂತಾನ ಕೊಟ್ಬಿಡಪ್ಪ, ಆರೋಗ್ಯ ಭಾಗ್ಯ ಕೊಡಪ್ಪ. 4 ವರ್ಷ ಆಯ್ತು ಒಂದು ಸಂತಾನ ಇಲ್ಲ, ನಿನ್ನ ಅರ್ಕೆ ಕೊಡ್ತೀನಪ್ಪ 2,500 ಸ್ವಾಮಿ. ಕೊಡಪ್ಪ ಸ್ವಾಮಿ, ನಮ್ಮಪ್ಪ ಕೊಡಪ್ಪ, ಕೊಡಪ್ಪ ಸ್ವಾಮಿ ಕೊಡಪ್ಪ, ನಂಗೆ ಕಾಲಾಗಲ್ಲಪ್ಪ, ತೊಂದರೆ ಕೊಡಬೇಡಪ್ಪ ಸ್ವಾಮಿ. ನಮ್ಮಪ್ಪ ಕಾಲಾಗಲ್ಲ, ನಂಗೆ ತೊಂದರೆ ಕೊಡಬೇಡಪ್ಪ, ಒಂದು ಸಂತಾನ ಕೊಟ್ಬಿಡಪ್ಪ. ನನ್ನೆಲ್ಲರೂ ಬೈತಾರಪ್ಪ ನಿನ್ನಿಂದ ಸಂತಾನ ಇಲ್ಲ ಅಂತ, ದೇವ್ರಿಗೋಗಿ ಸಂತಾನ ಇಲ್ಲದಂಗೆ ಮಾಡ್ಬಿಟ್ಟಿರ್ತಾರೆ. ಕೊಡಪ್ಪ ಸ್ವಾಮಿ, ನಮ್ಮಪ್ಪ ಕೊಡಪ್ಪ, ಒಂದು ಸಂತಾನ ಕೊಟ್ಬಿಡಪ್ಪ, ಎಂಥದನ್ನ ಆಗಲಿ ಒಂದು ಸಂತಾನ ಕೊಡಪ್ಪ ಸ್ವಾಮಿ. ದೇವರೇ ಕಾಪಾಡಪ್ಪ, ಕಣ್ಣಾಗ ನೀರು ಹಾಕ್ಸ್ಬೇಡಪ್ಪ ಸ್ವಾಮಿ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪವಾಡಗಳ ಬಗ್ಗೆ, ಮಹಿಮೆಯ ಬಗ್ಗೆ ತಿಳಿದುಕೊಂಡು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಚಿಕ್ಕಣ್ಣ ಸ್ವಾಮಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.